ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಇವತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಹೊರಗಡೆಯಿಂದ ತುಮಕೂರು ಮಹಾನಗರ ಪಾಲಿಕೆ ಭವ್ಯ ಬಂಗಲೆ, ಆದರೆ ಒಳಗಡೆ ಚಿಕ್ಕ ಚಿಕ್ಕ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಕಾಣಿಸುತ್ತಿವೆ. ಆ ಸಮಸ್ಯೆಗಳು ಏನು ಅಂತೀರಾ? ಈ ವರದಿ ನೋಡಿ. ನಾವೀಗ ನಿಮಗೆ ಹೇಳಲು ಹೊರಟಿರುವ ಸ್ಟೋರಿ ಅಂದ್ರೆ ನಮ್ಮ ತುಮಕೂರಿನ ಮಹಾನಗರ ಪಾಲಿಕೆ ನೂತನ ಕಟ್ಟಡದ ಬಗ್ಗೆ. ಹೌದು, ಸುಮಾರು 6.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಸುಂದರ ಕಟ್ಟಡ ನೋಡಲು ಭವ್ಯವಾಗಿದೆ. ಆದರೆ ಅಧಿಕಾರಿಗಳು ನೀಡಿರುವ ಚೇಂಬರ್ಗಳು ಮಾತ್ರ ದೊಡ್ಡದಾಗಿದ್ದು, ಇನ್ನು 3ನೇ ಮಹಡಿಯಲ್ಲಿ ಶೌಚಾಲಯವೇ ಇಲ್ಲದಂತಾಗಿದೆ. ಇನ್ನು 2ನೇ ಮಹಡಿಯಲ್ಲಿ ಶೌಚಾಲಯವೇ ಇಲ್ಲದಂತಾಗಿದೆ. ಎಲ್ಲವುದಕ್ಕಿಂತ ಮಿಗಿಲಾಗಿ ಅಂಗವಿಕಲರಿಗೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಪರದಾಡುವ ಸ್ಥಿತಿ ಬಂದಿದೆ. ಮುಖ್ಯವಾಗಿ ಇಷ್ಟು ದೊಡ್ಡ ಬಂಗಲೆ ಕಟ್ಟಿದರೂ ಮೀಟಿಂಗ್ ಹಾಲ್ ಕೂಡ ಇಲ್ಲವಲ್ಲ ಎನ್ನುವುದು ಕಾರ್ಪೊರೇಟರ್ಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ನನ್ನ ಹೆಸರು ಜಾಕಿರ್ ಪಾಷಾ ಅಂತ. ಇವತ್ತು ತುಮಕೂರು ಮಹಾನಗರ ಪಾಲಿಕೆ ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ಕೆಲವು ಸೌಕರ್ಯಗಳು ಇಲ್ಲ. ಏನಂದರೆ ಇಷ್ಟೊಂದು ದೊಡ್ಡದು ಮಹಾನಗರ ಪಾಲಿಕೆ ಮಾಡಿದ್ದಾರೆ, ಅದರಲ್ಲಿ ಒಂದು ದೊಡ್ಡದು ಮೀಟಿಂಗ್ ಹಾಲ್ ಇಲ್ಲ. ಈಗ ಮೀಟಿಂಗ್ ಮಾಡಬೇಕಂದ್ರೆ ಹಳೆ ಬಿಲ್ಡಿಂಗ್ಗೆ ಹೋಗಬೇಕು ಕಾರ್ಪೊರೇಟರ್ಸ್ ಎಲ್ಲ. ಅದಕ್ಕೆ ಇದೆಲ್ಲ ಸೌಕರ್ಯ ಏನು ಬೇಡ. ತರಾತೂರಿಯಲ್ಲಿ ಇವರೆಲ್ಲ ಹೆಂಗೆ ಬೇಕು ಹಂಗೆ ಮಾಡಿಸ್ಕೊಂಬಿಟ್ಟಿದ್ದಾರೆ. ಇವರ ಆಡಳಿತ ಏನು ನಡೆಸ್ತಾವ್ರೆ ಇವತ್ತು ತುಮಕೂರು ನಗರದಲ್ಲಿ, ಅವ್ರಿಗೆ ಹೆಂಗೆಂಗೆ ಬೇಕೋ ಹಂಗೆಲ್ಲ ಮಾಡಿಸ್ಕೊಂಡವ್ರೆ. ನೋಡಿರಿ, ಒಂದು ಹ್ಯಾಂಡಿಕ್ಯಾಪ್ ಅವರು ಬಂದರೆ ಅವರಿಗೆ ಸೌಕರ್ಯ ಇಲ್ಲ, ಹೆಂಗೆ ಯಾವ ಕಡೆಯಿಂದ ಬರಬೇಕು ಹೆಂಗೆ ಬರಬೇಕು ಅಂತ. ಈಗ ಡೋರಿಂದ ಬರೋಕ್ಕಂದ್ರೆ ಹ್ಯಾಂಡಿಕ್ಯಾಪ್ ಅವ್ರು ಬರೋಕ್ಕೆ ಜಾಗನೇ ಇಲ್ಲ ಸರಿಯಾಗಿ. ಈಗ ಸೌಕರ್ಯ ಎಲ್ಲ ಸರಿಯಾಗಿ ಮಾಡ್ಕೊಂಡು ಒಂದು ಮೀಟಿಂಗ್ ಹಾಲ್ ಮಾಡಿ ಎಲ್ಲ, ಈಗ ಮತ್ತೆ ಮೀಟಿಂಗ್ ಹಾಲ್ ಮಾಡಬೇಕೆ, ಮತ್ತೆ ಟೆಂಡರ್ ಕರಿಬೇಕಂತೆ, ಮತ್ತೆ ಅದಕ್ಕೆ ಮತ್ತೆ ಟೆಂಡ್ರಲ್ಲಿ ಇದು ಬಜೆಟ್ ತಂದು ಅವ್ರು ಮಾಡೋ ತಕ್ಕ ಭಾಳ ದಿವಸಗಳಾಗ್ತವೆ. ಅದಕ್ಕೋಸ್ಕರ ಇದರಲ್ಲಿ ಇವತ್ತೇನು ಇದು ಇವತ್ತು ತುಮಕೂರು ನಗರದಲ್ಲಿ ಆಡಳಿತ ಐತೆ, ಆ ಆಡಳಿತ ನಮ್ಮ ಪ್ರಕಾರ ಫೇಲ್ಯೂರ್ ಆಗಿದೆ. ಇದು ಕಟ್ಟಡದಲ್ಲಿ ಇವತ್ತು ಮೀಟಿಂಗ್ ಹಾಲ್ ಇಲ್ಲ ಅಂದರೆ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಪ್ರಯೋಜನ ಏನಾಗಿದೆ? ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತ, 17ನೇ ವಾರ್ಡ್ ಮಹಾನಗರ ಪಾಲಿಕೆ ಸದಸ್ಯರು. ಇವತ್ತು ನಮ್ಮ ಹೊಸ ನೂತನ ಕಟ್ಟಡದ ಬಗ್ಗೆ ನೀವು ಕೇಳ್ತಿದ್ದೀರಲ್ವ ಸರ್. ಕಟ್ಟಡ ಚೆನ್ನಾಗಿ ಬಂದಿದೆ, ರೂಮ್ಸ್ಗಳೆಲ್ಲ ಚೆನ್ನಾಗಿ ಬಂದಿದೆ, ಅದರಲ್ಲಿ ಎಲ್ಲ ಚೆನ್ನಾಗಿ ಬಂದಿದೆ. ನಮಗೆ ಮೀಟಿಂಗ್ ಹಾಲ್ ಇಲ್ಲ, ಮೀಟಿಂಗ್ ಹಾಲ್ ಇಲ್ಲ. ಸುಮಾರು 5.12 ಕೋಟಿ ಜಿ ಎಸ್ ಟಿ ಸೇರಿ ವೆಚ್ಚದಲ್ಲಿ ಇದು ಕಟ್ಟಡ ನಿರ್ಮಾಣ ಆಗಿರೋವಂಥದ್ದು. ಈ ಕಟ್ಟಡದಲ್ಲಿ ಭಾಳಷ್ಟು ಸಣ್ಣ ಪುಟ್ಟ ಭಾಳಷ್ಟು ಅನ್ನೋದಕ್ಕೆ ಸಣ್ಣ ಪುಟ್ಟ ಲೂಸ್ ಪೋಸ್ ಇದೆ. ಏನು ಅಂದರೆ ಹೇಳಿದ್ದೀನಿ ಕಮಿಷನರ್ಗೆ, ಮತ್ತು ಸಂಬಂಧಪಟ್ಟ ಮೇಯರ್ಗೆಲ್ಲ ತಿಳಿಸಿದ್ದೀವಿ, ಇಂಜಿನಿಯರ್ಗೆಲ್ಲ, ಅದು ಸರಿಪಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಮಹಾನಗರ ಪಾಲಿಕೆಯ ಹೊಸ ಏನು ಕಟ್ಟಡ ಇದೆ, ಈ ಕಟ್ಟಡದಲ್ಲಿ ಒಂದು ಮೀಟಿಂಗ್ ಆಗಲಿಲ್ಲ. 5.20 ಕೋಟಿ ಸರ್ಕಾರದಿಂದ ಕೊಟ್ಟಿದ್ದಾರೆ, ಮಹಾನಗರ ಪಾಲಿಕೆಯಿಂದ 2.70 ಕೋಟಿ ಹಾಕಿದ್ದಾರೆ, ಅದರಲ್ಲಿ 1.20 ಕೋಟಿ ಉಳಿಕೆ ಇದೆ. ಮೀಟಿಂಗ್ ಆಗಲಿಲ್ಲ, ಸಾರ್ವಜನಿಕರಿಗೆ ಬಂದರೆ ಕೂತ್ಕೊಳ್ಳೋ ಅಂಥ ವ್ಯವಸ್ಥೆ ಇಲ್ಲ, ಎಲ್ಲ ಹಾಲ್ಗಳೆಲ್ಲ ದೊಡ್ಡ ದೊಡ್ಡದಿದೆ, ಏನೋ ಒಂಥರ ಸರಿ ಅನ್ನಿಸ್ತಾ ಇಲ್ಲ. ಮೀಟಿಂಗ್ ಹಾಲ್ ಮಾಡಿದ್ರೆ ಸರಿ ಹೋಗುತ್ತೆ, ಇದೇನು ಹೊಸ ಕಟ್ಟಡನೇ ನಮ್ಗೆ ಯಾರಿಗೂ ಒಂದು ಸ್ವಲ್ಪ ಸರಿ ಅನ್ನಿಸ್ತಾ ಇಲ್ಲ. ಗಜೇಂದ್ರ ಅಮೋಕ್, ಟಿವಿ ತುಮಕೂರು. ರಾಜ್ಯದ ಜನರಿಗೆ ಬೆಲೆ ಏರಿಕೆ ಶಾಕ್ ಕಾಡುತ್ತಿದೆ ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ಇದಕ್ಕೆ ಪೂರಕವೆಂಬಂತೆ ಜನಸಾಮಾನ್ಯರು ಉಪಯೋಗಿಸುವ ವಸ್ತುಗಳಲ್ಲಿ ಬೆಲೆ ಏರಿಕೆ ಹೆಚ್ಚಾಗುತ್ತಿದೆ. ಅತ್ತ ನಂದಿನಿ ಹಾಲಿನ ದರವೂ ಹೆಚ್ಚಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತದೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಹೌದು, ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಆಟೋಮೀಟರ್, ಬಸ್ ಚಾರ್ಜ್, ವಿದ್ಯುತ್ ಶಕ್ತಿ ಎಲ್ಲವೂ ಹೆಚ್ಚಾಗುತ್ತಿದೆ. ಮತ್ತೊಂದೆಡೆ ಟೊಮ್ಯಾಟೊ, ಈರುಳ್ಳಿ, ತರಕಾರಿ, ಅಡುಗೆ ಎಣ್ಣೆ ಗ್ರಾಹಕನಿಗೆ ಬಿಸಿ ತುಪ್ಪದಂತಾಗುತ್ತಿದೆ. ಇನ್ನು ವಸ್ತುಗಳ ಬೆಲೆ ಏರಿಕೆಯಿಂದ ಬಡವರು ಕಂಗಾಲಾಗಿದ್ದಾರೆ. ಮಧ್ಯಮ ವರ್ಗದ ಜನಸಾಮಾನ್ಯರು ಈ ಬೆಲೆ ಏರಿಕೆಯ ಬಿಸಿಗೆ ನಲುಗುವಂತಾಗಿದೆ. ಇನ್ಮುಂದೆ ಪ್ರತಿ ಲೀಟರ್ ಹಾಲಿನ ದರ ಹೆಚ್ಚಳದ ಸುಳಿವು ಸಿಕ್ಕಂತೆ ಕಾಣುತ್ತಿದೆ. ಕಾರಣ, ನಂದಿನಿ ಹಾಲಿನ ದರ 1 ರೂಪಾಯಿಯಿಂದ 3 ರೂಪಾಯಿಗೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ಕೆಎಂಎಫ್ ಅಧ್ಯಕ್ಷ ಜಾರಕಿಹೊಳಿ ಸುಳಿವು ನೀಡಿದ್ದಾರೆ. ಇನ್ನು ವಿಷಯದ ಕುರಿತಾಗಿ ಸಿಎಂ ಬೊಮ್ಮಾಯಿ ಜೊತೆ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ಹೇಳಿದ್ದಾರೆ. ಒಂದು ವೇಳೆ ದರ ಏರಿಕೆಯಾದರೆ ಪ್ರಸ್ತುತ 1 ಲೀಟರ್ಗೆ 37 ರೂಪಾಯಿ ಇದೆ. ಒಂದು ವೇಳೆ ಹೆಚ್ಚಾದಲ್ಲಿ ಲೀಟರ್ ಹಾಲು 37ರಿಂದ 40 ರೂಪಾಯಿಗೆ ಏರಿಕೆಯಾಗಲಿದೆ. ಬ್ಯೂರೋ ರಿಪೋರ್ಟ್, ಅಮೋಕ್ ಟಿವಿ, ತುಮಕೂರು. ಸರ್ಕಾರ ಬೆಂಬಲ ಬೆಲೆಯಲ್ಲಿ ದೊಡ್ಡ ರೈತರ ರಾಗಿಯನ್ನು ಖರೀದಿಸುವಂತೆ ಒತ್ತಾಯಿಸಿ ಹುಳಿಯಾರು ಎಪಿಎಂಸಿ ಬಳಿ ಇಂದು ರೈತ ಸಂಘದಿಂದ ಸಾಂಕೇತಿಕ ಧರಣಿ ನಡೆಸಿದರು. ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಕೆಂಕೆರೆ ಸತೀಶ್ ಈ ಸಂದರ್ಭದಲ್ಲಿ ಮಾತನಾಡಿ, ಅವಿಭಕ್ತ ಕುಟುಂಬದಲ್ಲಿದ್ದ ಜಮೀನು ದಾಖಲಾತಿಗಳನ್ನು ವಿಭಾಗವಾದರೂ ಅನೇಕ ರೈತರು ಬದಲಾಯಿಸಿಲ್ಲ, ಆದರೆ ಹಿರಿಯರ ಸಮ್ಮುಖದಲ್ಲಿ ವಿಭಾಗ ಮಾಡಿಕೊಂಡು ಸಾಗುವಳಿ ಮಾಡುತ್ತಿರುತ್ತಾರೆ.
ಹೀಗಿರುವಾಗ ಸರ್ಕಾರ ದೊಡ್ಡ ಹಿಡುವಳಿ ರೈತರ ರಾಗಿ ಖರೀದಿಸಿರುವ ಧೋರಣೆಯಿಂದ ವಿಭಾಗದಲ್ಲಿ ಸಣ್ಣ ರೈತರಿಗಾದರೂ ಬೆಂಬಲ ಬೆಲೆ ಸಿಗದೆ ಅನೇಕ ರೈತರು ವಂಚಿತರಾಗುತ್ತಿದ್ದಾರೆ. ಸರ್ಕಾರದ ಈ ಮಲತಾಯಿ ಧೋರಣೆ ಖಂಡಿಸಿ ಅಹೋರಾತ್ರಿ ಧರಣಿ ಕೈಗೊಳ್ಳಲು ನಿರ್ಧರಿಸಿದ್ದೆವು. ಕೋವಿಡ್ ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ಧರಣಿ ನಡೆಸುತ್ತಿರುವುದಾಗಿ ತಿಳಿಸಿದರು. ಎಂಟು ಜಿಲ್ಲೆಗಳಲ್ಲಿ ರಾಗಿ ಬೆಳೀತಾರೆ, ಎಂಟು ಜಿಲ್ಲೆಗಳಲ್ಲೂ ಸಹ ಎಂಎಲ್ಎಗಳು ಇದ್ದಾರೆ, ಅವ್ರು ಯಾರು ಸಹ ಜನಪ್ರತಿನಿಧಿಗಳು ಈ ಒಂದು 5 ಎಕರೆ ಒಳಪಟ್ಟಿರೋ ರಾಗಿ ತಗೋಬೇಕು ಆಮೇಲೆ ತಗಬಾರದು ಅನ್ನೋದು ಒಂದು ಮನವರಿಕೆ ಇಲ್ವಾ? ಎಲ್ಲರೂ ಸಹ ರಾಜಕಾರಣಿಗಳು. ಇವತ್ತು ರೈತ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದೀವಿ ನಾವು, ವ್ಯವಸಾಯ ಮಾಡಿದೀವಿ, ರೈತರು ಮಾಡಿದೀವಿ ಅಂತ ಹೇಳಿ ಬರೀ ಒಂದು ಟಿವಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಿಗೆ ಬರುತ್ತೆ. ನಿಜವಾದ ರೈತರಾಗಿದ್ರೆ ಯಾಕಪ್ಪ ರಾಗಿ ಇವತ್ತು ಓಸತಿ 50 ಕ್ವಿಂಟಲ್ ರಾಗಿ ತಗೊಂಡರು, ಯಾಕೆ ಸತಿ 20 ಕ್ವಿಂಟಲ್ ಮಾಡಿರು? ಒಬ್ಬ ಮನುಷ್ಯನಿಗೆ ಇವತ್ತು 5 ಎಕರೆ 4 ಎಕರೆ ಜಮೀನು ಇರುತ್ತೆ, 2 ಎಕರೆ ರಾಗಿ ಬೆಳೆದಿರ್ತಾನೆ, 3 ಎಕರೆ ತೆಂಗಿನ ತೋಟ ಇರುತ್ತೆ, ಅವಂದು ಸಹ ರಾಗಿ ತಗೊಳಲ್ಲ ಅಂತ ಅಂತಾರೆ. ಹಂಗಾಗಿ ಇವತ್ತು ಏನ್ ನಾವು ನಿರಂತರವಾಗಿ ಚಳುವಳಿ ಕಂಡಿದ್ದು ಏನು ನೀರಾವರಿ ಕೊಬ್ಬರಿ ಚಳುವಳಿ ಮಾಡಿವೋ ಹಂಗೆ ಸರ್ಕಾರ ಕೂಡ್ಲೆ ರಾಗಿ ತಗೊಳತಕ್ಕ ಎದಳಲ್ಲ ಅನ್ನೋದು ಒಂದು ತೀರ್ಮಾನ ಮಾಡಿ ನಾವು. ತಾಲೂಕು ರೈತ ಸಂಘದ ಅಧ್ಯಕ್ಷ ತಿಮ್ಮನಹಳ್ಳಿ ಲೋಕಣ್ಣ ಮಾತನಾಡಿ, ಹೈಬ್ರಿಡ್ ತಳಿಯಿಂದಾಗಿ ಈಗ ಎಕರೆಗೆ 20ಕ್ಕೂ ಹೆಚ್ಚು ಚೀಲ ರಾಗಿ ಬೆಳೆಯುತ್ತಿದ್ದಾರೆ. ಇಂತಹದರಲ್ಲಿ ಸರ್ಕಾರ ಎಕರೆಗೆ ಕೇವಲ 10 ಕ್ವಿಂಟಾಲ್ ರಾಗಿ ಮಾತ್ರ ಖರೀದಿಸುತ್ತೇವೆನ್ನುವುದು ಅನೈಜ್ಞಾನಿಕ ತೀರ್ಮಾನವಾಗಿದೆ. 10 ಕ್ವಿಂಟಾಲ್ ಮಾತ್ರ ನಫೆಡ್ಗೆ ಕೊಟ್ಟು ಉಳಿದ ರಾಗಿಯನ್ನು ರೈತ ಕಡಿಮೆ ಬೆಲೆಗೆ ವರ್ತಕರಿಗೆ ಮಾರುವುದು ಅನಿವಾರ್ಯವಾಗುತ್ತದೆ. ಹಾಗಾಗಿ ಕಳೆದ ವರ್ಷದಂತೆ ಒಬ್ಬ ರೈತನಿಂದ 50 ಕ್ವಿಂಟಾಲ್ ರಾಗಿ ಖರೀದಿಸಬೇಕು ಎಂದು ಒತ್ತಾಯಿಸಿದರು. ಇವತ್ತು ಹೈಬ್ರಿಡ್ ತಳಿಗಳು ಬಂದು 25 ಚೀಲ 28 ಚೀಲದವರೆಗೂ 1 ಎಕರೆ ರಾಗಿ ಬೆಳೀತಾ ಇದೀವಿ. ಇವತ್ತು ಅನ್ನಕ್ಕೆ ಹಾಹಾಕಾರವಾಗಿ ಪರದಾಡ ಅಂತ ಸ್ಥಿತಿ ಬಂದರೂ ಸಹ ಅಕಾಲಿಕ ಮಳೆಯಿಂದ ಬಂದಿರೋ ಅಲ್ಪ ಸ್ವಲ್ಪ ಇರ್ತಕ್ಕಂತ ಇದನ್ನ ನಮ್ಮ ದವಸವನ್ನ ಮಾರೋದಕ್ಕೆ ರಾಗಿಯನ್ನು ಮಾರೋದಕ್ಕೆ ಹೋದನೇ ಬಾರಿ ಸರ್ಕಾರ 50 ಕ್ವಿಂಟಾಲ್ ವರೆಗೂ ಒಬ್ಬ ರೈತನ ರಾಗಿಯನ್ನ ಖರೀದಿ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ಇವತ್ ನೋಡಿದ್ರೆ ಯಾವ ಸರ್ಕಾರಗಳು ಏನ್ ಮಾಡ್ತಾ ಇದಾವೆ ಅನ್ನೋದೇ ಅರ್ಥವಾಗ್ತಾ ಇಲ್ಲ ಈ ರೈತನಿಗೆ. ರೈತ ಅಕಸ್ಮಾತ್ ಬೆಳೆದ ಬೆಳೆಯನ್ನ ಇವತ್ತು ಒಬ್ಬ ಕೃಷಿ ಕಾರ್ಮಿಕನಿಗೆ 500 ರೂಪಾಯಿ ಕೊಟ್ಟು ನಾವು ಇವತ್ತು ರಾಗಿಯನ್ನ ಕೊಯ್ಸೋ ಸ್ಥಿತಿ ಬಂದೋಗಿದೆ. ಅಂತ ಸ್ಥಿತಿಯಲ್ಲಿ ಇವತ್ತು ಏನ್ ಮಾಡ್ತಾ ಇದೆ ಅಂತಂದ್ರೆ ಸಣ್ಣ ಹಿಡುವಳಿದಾರ ಸಣ್ಣ ಹಿಡುವಳಿದಾರ ಅಂತೇಳಿ ಮಾಡ್ತಾ ಇರ್ತಕ್ಕಂತ ಈ ಕಾನೂನು ಇವತ್ತು ಅವಿಭಕ್ತ ಕುಟುಂಬದಲ್ಲಿ 8 ಜನ 10 ಜನ ಅವಿಭಕ್ತ ಕುಟುಂಬದಲ್ಲಿದ್ದಾರೆ. ಹುಳಿಯಾರು ರೈತ ಸಂಘದ ಅಧ್ಯಕ್ಷ ತಮ್ಮಡಿಹಳ್ಳಿ ಮಲ್ಲಿಕಾರ್ಜುನ್ ಮಾತನಾಡಿ, 1 ಕ್ವಿಂಟಾಲ್ ರಾಗಿ ಬೆಳೆಯಲು 5,000 ರೂಪಾಯಿ ಖರ್ಚು ಬರುತ್ತದೆ, ಹಾಗಾಗಿ 5,000 ರೂಪಾಯಿ ಬೆಂಬಲ ಬೆಲೆ ಕೊಡಿ ಎನ್ನುವುದು ರೈತರ ಒತ್ತಾಯವಾಗಿತ್ತು. ಆದರೆ 3,377 ರೂಪಾಯಿನಂತೆ ಗರಿಷ್ಠ 20 ಕ್ವಿಂಟಾಲ್ ಅದರಲ್ಲೂ ಸಣ್ಣ ರೈತರ ರಾಗಿ ಮಾತ್ರ ಖರೀದಿಸುತ್ತಿರುವುದು ಸರ್ಕಾರ ರೈತರ ಮೂಗಿಗೆ ತುಪ್ಪ ಸವರಿದಂತಿದೆ. ಹಾಗಾಗಿ ರಾಗಿ ಬೆಳೆಗಾರರೆಲ್ಲರೂ ಒಗ್ಗಟ್ಟಾಗಿ ಸರ್ಕಾರದ ಈ ಧೋರಣೆ ಖಂಡಿಸಬೇಕಿದೆ ಎಂದು ಹೇಳಿದರು. 5 ಎಕರೆ ಮತ್ತು 5 ಎಕರೆಗಿಂತ ಮೇಲ್ಪಟ್ಟಂತ ರೈತರ ದೊಡ್ಡ ಹಿಡುವಳಿದಾರರು ಅಂತ ಹೇಳಿ ತೀರ್ಮಾನ ಮಾಡಿ ಅವರ ರಾಗಿಯನ್ನು ಖರೀದಿ ಮಾಡ್ತಾ ಇಲ್ಲ. ಆದ್ರಿಂದ ಇವತ್ತ 5 ಎಕರೆಗಿಂತ ಮೇಲ್ಪಟ್ಟಿರ್ತಕ್ಕಂತ ರೈತರೇ ಜಾಸ್ತಿ ಇರೋದ್ರಿಂದ ಇವತ್ತು ನಾವು ಬೆಳೆದಂತ ರಾಗಿಯನ್ನು ಸರ್ಕಾರ ಕೊಡಕ್ ಆಗ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಎಪಿಎಂಸಿಯಲ್ಲಿ ಎಲೆ 2,200 ರೂಪಾಯಿಗೆ ರಾಗಿ ತಗೊಂತಾ ಇದ್ದಾರೆ. ಇವತ್ತೇನಾದ್ರು ಇದೆ ಸರ್ಕಾರ ಸಣ್ಣ ಹಿಡುವಳಿದಾರ ತಗೊಂಡು ದೊಡ್ಡ ಹಿಡುವಳಿದಾರ ಏನಾರ ರಾಗಿ ತಗೊಳಲ್ಲ ಅಂತ ಏನಾರ ಸುಮ್ಮನಾದ್ರೆ ಕೆಲವೇ ಗಂಟೆಗಳಲ್ಲಿ 1,800-2,000 ಖರೀದಿ ಬಂದ್ಬಿಡುತ್ತೆ. ಇವತ್ತು ಒಂದು ರಾಗಿ ಒಂದು ಕ್ವಿಂಟಲ್ ರಾಗಿ ಬೆಳೆಯಕ್ಕೆ ಸುಮಾರು 5,000 ರೂಪಾಯಿ ಅಂತಂದ್ರು ಆಗಲ್ಲ. ಇವತ್ತಿನ ಆಳಿನ ಕೂಲಿ ನೋಡಿದ್ರೆ ದಿನ 500 ರೂಪಾಯಿ ಆದ್ರೂ ಆಳುಗಳು ಬರಲ್ಲ. 5,000 ರೂಪಾಯಿ ರಾಗಿ ದರ ಆಗಿ ರೈತ ಸಂಘದ ಚಂದ್ರಪ್ಪ, ಮುರುಳಪ್ಪ, ಕಂದಿಕೆರೆ ಕುಮಾರ್, ನಾಗಣ್ಣ, ಯೋಗಣ್ಣ, ಸೀಗೆವಾಗಿ ಚನ್ನಪ್ಪ, ಯೋಗೀಶ್, ಪಾತ್ರೆ ಸತೀಶ್, ದಾಸಪ್ಪ, ವಿರೂಪಾಕ್ಷ ಸೇರಿದಂತೆ ಅನೇಕ ರೈತರು ಭಾಗವಹಿಸಿದ್ದರು. ಕಿರಣ್ ಕುಮಾರ್, ಅಮುಕ್ ಟಿವಿ, ಹುಳಿಯಾರು. ಚುನಾವಣೆಯಲ್ಲಿ ನೀಡಿದ್ದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಭರವಸೆಯನ್ನು ಈಡೇರಿಸಲು ಸದಾ ಮುಂದಿರುತ್ತೇನೆ ಎಂದು ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸ್ ಮೂರ್ತಿ ನೆಲಮಂಗಲದಲ್ಲಿ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಗಡಿ ಗ್ರಾಮವಾದ ಮರಳಕುಂಟೆ ಗ್ರಾಮದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಡಿಯಲ್ಲಿ 50 ಲಕ್ಷ ವೆಚ್ಚದಲ್ಲಿ ಗ್ರಾಮದ ಮುಖ್ಯ ರಸ್ತೆ ಕಾಂಕ್ರೀಟೀಕರಣ ಕಾಮಗಾರಿಯ ಗುದ್ದಲಿ ಪೂಜೆಗೆ ಚಾಲನೆ ನೀಡಿ ಮಾತನಾಡಿದರು.
ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಮಾತನಾಡಿ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕನಸಾದ ಗ್ರಾಮೀಣ ಪ್ರದೇಶದ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಿದಾಗ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಸಾಕಾರಗೊಳ್ಳಲು ಇಂತಹ ಕಾಮಗಾರಿಗಳು ಸಹಕಾರಿಯಾಗಿವೆ. ಈ ಭಾಗದಲ್ಲಿ ಬಹುದಿನಗಳಿಂದ ಕನಸಾಗಿದ್ದ ಮೂಲಭೂತ ಸೌಲಭ್ಯ ಅಭಿವೃದ್ಧಿಗೆ ಚಾಲನೆ ದೊರೆತಿದೆ ಎಂದರು. ಆಶೀರ್ವಾದದಿಂದ ಬಂದಿರತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ವಿವಿಧ ಸಂಸ್ಥೆಗಳಿಂದ ಬಂದಿರತಕ್ಕಂಥ ಎಲ್ಲ ಸದಸ್ಯ ಬಂಧುಗಳು, ವಿಶೇಷವಾಗಿ ನಮ್ಮ ಜೇನೆ ಬಂದಿದ್ದಾರೆ, ಮೋಹನ್ ಕುಮಾರ್ ಬಂದಿದ್ದಾರೆ, ಜ್ಯೋತಿ ಅವರು ಬಂದಿದ್ದಾರೆ, ನಮ್ಮ ನಾಗಭೂಷಣ್ ಇದ್ದಾರೆ, ಅಶ್ವಥ್ ಅವರು ಇದ್ದಾರೆ, ನಮ್ಮ ತಿಮ್ಮಪ್ಪಯ್ಯ ಇದ್ದಾರೆ, ಎಲ್ಲರೂ ಇದ್ದಾರೆ, ಇಲ್ಲಿ ಪ್ರತಿಯೊಬ್ಬರು ಇದ್ದಾರೆ. ನಾವೆಲ್ಲರೂ ಕೂಡ ಸೇರಿ ಒಂದು ಏನು ಮೊದಲು ನಾವು ಚುನಾವಣೆಯಲ್ಲಿ ನಿಂತಿದ್ದಾಗ ಮಾತು ಕೊಟ್ಟಿದ್ದೀವಿ, ಅಭಿವೃದ್ಧಿಯೇ ನಮ್ಮ ಗುರಿ ಅಂತಕ್ಕಂಥದ್ದನ್ನ ನಾವು ಮಾಡಿ ತೋರಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಸರ್, ಇದು ಗಡಿ ಗ್ರಾಮದಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿ ಈಗಾಗಲೇ ಬಹಳಷ್ಟು ಮಾಡಿದ್ದೇವೆ, 90 ಭಾಗ ಮುಗಿದಿದೆ. ಇಲ್ಲಿ ಭಾಳ ಒಂದು ದೊಡ್ಡ ಗೋಡನ್ ಕಟ್ಟಿಸಿದ್ದೀವಿ ನಾವು, ಅಗ್ರಿಕಲ್ಚರ್ ಗೋಡನ್, ಅದು VSSN ಕಡೆಯಿಂದ ತುಂಬ ಚೆನ್ನಾಗಿ ಮಾಡಿದ್ವಿ. ಇಲ್ಲಿರ್ತಕ್ಕಂಥ ಬಡಬಗ್ಗರಿಗೆ ಮದುವೆ ಮುಂದಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಆಗುತ್ತೆ. ಮತ್ತು ಇಲ್ಲಿ ರಸ್ತೆ, ಕುಡಿಯುವ ನೀರಿನ ವ್ಯವಸ್ಥೆ, ಚರಂಡಿ, ಈ ಪೂರ್ತಿ ಎಲ್ಲ ಕಾಮಗಾರಿಗಳನ್ನು ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಇರ್ತಕ್ಕಂಥ ಇಲ್ಲಿ ನಮ್ಮ ತಾಲೂಕು ಪಂಚಾಯತಿಯವರಿದ್ದಾರೆ, ಗ್ರಾಮ ಪಂಚಾಯತಿಯವರಿದ್ದಾರೆ, ಅದ್ರ ಜೊತೆ ನಾನು ಕೂಡ ಸೇರಿ ಕೈ ಜೋಡಿಸಿ ಕೆಲಸಗಳನ್ನು. ತಾಲೂಕು ಪಂಚಾಯತಿ ಮಾಜಿ ಸ್ಥಳೀಯ ಸದಸ್ಯ ಎಚ್ ನಾಗಭೂಷಣ್ ಮಾಹಿತಿ ನೀಡಿ, ಶಾಸಕರು ಈ ಹಿಂದೆ ನೀಡಿದ ಭರವಸೆಯನ್ನ ಸಕಾರಗೊಳಿಸಿದ್ದಾರೆ. ಇಡೀ ಜಿಲ್ಲೆಗೆ ಗಡಿ ಗ್ರಾಮವಾದ ಮರಳುಕುಂಟೆಯಲ್ಲಿ ಯಾವುದೇ ಕಾರಣಕ್ಕೂ ಅಭಿವೃದ್ಧಿಯಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಯಾರಾದರೂ ಕೂಡ ರಾಜಕೀಯ ಬೆರೆಸುವುದಿಲ್ಲ. ಇದರಿಂದ ನಮ್ಮ ಭಾಗದ ಗ್ರಾಮಗಳು ಅಭಿವೃದ್ಧಿಯಾಗುತ್ತಿದೆ. ಊರಿನ ಪ್ರಮುಖ ರಾಜಬೀದಿ ಕಾಂಕ್ರೀಟೀಕರಣವಾಗುತ್ತಿರುವುದು ಗ್ರಾಮ ಪಂಚಾಯಿತಿ ದೇವಾಲಯಗಳಿಗೆ ಅನುಕೂಲವಾಗಲಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಧನಲಕ್ಷ್ಮಿ ಶೇಖರ್, ಉಪಾಧ್ಯಕ್ಷ ಕೃಷ್ಣಮೂರ್ತಿ, BDCC ಬ್ಯಾಂಕ್ ಉಪಾಧ್ಯಕ್ಷ ಪಟ್ಟಾಭಿರಾಮಯ್ಯ ಮತ್ತಿತರರು ಹಾಜರಿದ್ದರು. ತಗಿಕುಪೇ ಶ್ರೀಧರ್, ಅಮುಕ್ ಟಿವಿ, ನೆಲಮಂಗಲ. ಕರ್ಮಯೋಗಿಯಾದ ಸಿದ್ದರಾಮೇಶ್ವರರು 12ನೇ ಶತಮಾನದ ಬಹುಮುಖ್ಯ ವಚನಕಾರರಾಗಿ ಗುರುತಿಸಿಕೊಂಡಿದ್ದಾರೆ. ಹಸಿದು ಬಂದವರಿಗೆ ಅನ್ನದಾಸೋಹದ ಜೊತೆಗೆ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡು ದೇವಾಲಯ ನಿರ್ಮಾಣ, ಸಾಮೂಹಿಕ ವಿವಾಹ, ಬಡವರ ಕಲ್ಯಾಣ ಮಾಡಿದವರು ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಕೃಷ್ಣಪ್ಪ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಬಳ್ಳಾಪುರ ಇವರ ವತಿಯಿಂದ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶಿವಯೋಗಿ ಸಿದ್ದೇಶ್ವರ ಅವರ ಭಾವಚಿತ್ರಕ್ಕೆ ಜಿಲ್ಲಾಧಿಕಾರಿ ಆರ್ ಲತಾ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಕೃಷ್ಣಪ್ಪ, ನಮ್ಮ ಜನಾಂಗದ ದೈವ ಪುರುಷರಾಗಿದ್ದ ಶ್ರೀ ಸಿದ್ದರಾಮೇಶ್ವರರವರ ಬಗ್ಗೆ ಅನೇಕ ರೀತಿಯ ಪುರಾಣಗಳು ಚಾಲ್ತಿಯಲ್ಲಿವೆ. ಇವರೊಬ್ಬ ನಿಜವಾದ ಕಾಯಕ ಯೋಗಿ, ಈ ನೆಲದ ಜೀವಸಂಕುಲ ಸರ್ವಕಾಲಕ್ಕೂ ಸ್ಮರಿಸುವ ಮಹೋನ್ನತ ಕೆಲಸಗಳನ್ನು ಮಾಡಿದ್ದಾರೆ. ಇವರ ಬದುಕು ಬರಹಗಳನ್ನು ಸಮುದಾಯದ ಪ್ರತಿಯೊಬ್ಬರು ಅರಿತುಕೊಂಡಾಗ ಮಾತ್ರವೇ ಜಯಂತಿಯನ್ನು ಆಚರಿಸಿದ್ದಕ್ಕೆ ಸಾರ್ಥಕತೆ ಬರಲಿದೆ. ನಾವು ಹೀಗೆ ಒಟ್ಟಿಗೆ ಬೆರೆತು ಮಾತನಾಡಲು, ಜ್ಞಾನ ಉದ್ಯೋಗ ಸಂಬಳ ಪಡೆಯಲು ಮೂಲ ಕಾರಣ ಅಂಬೇಡ್ಕರ್ ಮತ್ತು ಅವರು ಕೊಟ್ಟ ಸಂವಿಧಾನವಾಗಿದೆ. ನಮ್ಮ ಜನಾಂಗದವರು ಬಂಡೆ ಹುಡ್ಕೊಂಡು ಜೀವನ ಮಾಡೋರು ಫೈನ್ ಕಟ್ಟಕ್ಕಾಗಲ್ಲ, ಯಾಕಂದ್ರೆ ಸರ್ಕಾರ ರಾಯಲ್ಟಿ ಒಂದು ಫಿಕ್ಸ್ ಮಾಡಿದ್ದಾರೆ. ಬಲಾಢ್ಯರಿಗೂ ಒಂದೇ ಫೈನೇ, ನಮ್ಮ ಬಂಡೆ ಹೊಡ್ಕೊಂಡು ಕೂಲಿನಲ್ಲಿ ಮಾಡೋರು ಕೂಡ ಒಂದೇ ಫೈನ್ ಆಗ್ತಾಯಿದೆ. ಅದನ್ನೊಂದು ಸರ್ಕಾರ, ನಾವು ಅತಿ ಹೆಚ್ಚಾಗಿ ಎಲ್ಲ ನಮ್ಮ ಕುಲಬಾಂಧವರೆಲ್ಲ ಸೇರಿ ಇವತ್ತು DC ಮೇಡಮ್ ಅವರಿಗೆ ಮನವಿ ಸಲ್ಲಿಸಿದ್ದೇವೆ. ಅದರ ಜೊತೆಗೆ ಈಗೇನು ಒಟ್ಟಾರೆ ಎಲ್ಲ ರೀತಿಯಲ್ಲಿ ಹೇಳಬೇಕಾದ್ರೆ ಸಮಾಜದ ಒಂದು ಏಳಿಗೆಗಾಗಿ ಸರ್ಕಾರ 25% ಏನು ಬಂಡೆ ಹೊಡ್ಕೊತಾ ಇರೋ ರಿಸರ್ವೇಷನ್ ಮಾಡಬೇಕಂತ ಸಿದ್ದರಾಮಯ್ಯ ಸರ್ಕಾರ ಮಾಡಿತ್ತು, ಅದನ್ನು ಮುಂದುವರಿಸಲಿಲ್ಲ, ಕಾರ್ಯಗತಕ್ಕೆ ತರಲಿಲ್ಲ. ಅದೊಂದೇನಂತಂದರೆ ಏನು ನಮ್ಮ ಜನಾಂಗ ಕುಲವೃತ್ತಿ ಮಾಡಿಕೊಂಡು ಜೀವನ ಮಾಡ್ತಾಯಿದ್ರೋ ಅವ್ರಿಗೊಂದು ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಇವತ್ತು ನಮ್ಮ ಜನಾಂಗದವರೆಲ್ಲ ಸೇರಿದ್ದಾರೆ, ಜನಾಂಗದ ಎಲ್ಲ ಮುಖಂಡರ ಒಂದು ಅಪೇಕ್ಷೆ ಮೇರೆಗೆ. ಇನ್ನು ಕಾರ್ಯಕ್ರಮದಲ್ಲಿ BJP ಮುಖಂಡ ವಿಜಯಕುಮಾರ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶ್ರೀನಿವಾಸ್, ಭೋವಿ ಸಮುದಾಯದ ವೆಂಕಟರಮಣಪ್ಪ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದ್ದರೂ ನಗರದ ತಾಲೂಕಿನ ಕಚೇರಿ ಆವರಣದಲ್ಲಿ ಕೊರೋನಾ ಇಲ್ಲವೇ ಇಲ್ಲದಂತೆ ಜನ ವರ್ತನೆ ಮಾಡುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ.
ಹೌದು, ಕರೋನಾ ನಿಯಂತ್ರಣಕ್ಕೆ ಸರ್ಕಾರ ಇನ್ನಿಲ್ಲದ ತಂತ್ರಗಳನ್ನು ರೂಪಿಸಿ ವೀಕೆಂಡ್ ಕರ್ಫ್ಯೂ ಸೇರಿದಂತೆ ಇತರೆ ಹಲವು ನಿಯಮಗಳನ್ನು ಜಾರಿ ಮಾಡಿ ಶತಾಯಗತಾಯ ಕರೋನಾ ವೈರಸ್ ಹರಡುವುದನ್ನು ತಡೆಯಬೇಕೆಂದು ಪಣ ತೊಟ್ಟರೆ ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನದಿಂದ ನಗರದ ತಾಲೂಕು ಕಚೇರಿ ಆವರಣ ಕರೋನಾ ಹರಡುವ ಹಾಟ್ಸ್ಪಾಟ್ ಆಗಿದೆ. ತಾಲೂಕು ಕಚೇರಿಯ ಪಹಣಿ ವಿತರಣಾ ಕೇಂದ್ರ ಉಪನೋಂದಣಿ ಅಧಿಕಾರಿಗಳ ಕಚೇರಿಯಲ್ಲಿ ಹಾಗೂ ಆಹಾರ ಇಲಾಖೆಯಲ್ಲಿ ಸಾರ್ವಜನಿಕರು ಯಾವುದೇ ರೀತಿ ಕರೋನಾ ನಿಯಮಗಳನ್ನು ಪಾಲನೆ ಮಾಡದೆ ಮಾಸ್ಕ್ ಧರಿಸದೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳದೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಪಡಿತರ ಚೀಟಿಗಾಗಿ ಪಹಣಿಗಾಗಿ ನೂಕುನುಗ್ಗಲು ಮಾಡುತ್ತಿದ್ದಾರೆ. ಅಂತೂ ಕರೋನಾಗೆ ಆಹ್ವಾನ ನಡೆದಂತೆ ಇತ್ತು. ಇನ್ನು ಆಹಾರ ಇಲಾಖೆ ಹತ್ತಿರ ನೂರಾರು ಜನ ಸಾಲು ನಿಂತಿದ್ದ ದೃಶ್ಯವಂತೂ ಕರೋನಾ ಬಗ್ಗೆ ಚಿಂತಾಮಣಿ ಜನತೆಗೆ ಅರಿವೇ ಇಲ್ಲವೇನೋ ಎನ್ನುವಂತಿತ್ತು. ವರ್ಷದಿಂದ ಈ ಆಹಾರ ಪಡಿತರ ಚೀಟಿಯಲ್ಲಿ ತಿದ್ದುಪಡಿಗೂ ಸೇರ್ಪಡೆಗೆ ಅವಕಾಶ ಇತ್ತು. ಕಾರ್ಡ್ ವಿತರಣೆ ಮಾಡಲಿಲ್ಲ, ಕಾರ್ಡ್ ವಿತರಣೆ ವಿಳಂಬ ಆಗಿದ್ದು ಈಗ ಕೋವಿಡ್ ಇದರಲ್ಲಿ ಈ ಕಾರ್ಡ್ ವಿತರಣೆ ಮಾಡಿದೆ. ವೀಕೆಂಡ್ ಕರ್ಫ್ಯೂ ಇದ್ದು ಎರಡು ದಿನದಿಂದ ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ ಇವತ್ತು ಜನ ಸುಮಾರು ಗೊತ್ತಿಲ್ಲದೆ ಹಳ್ಳಿ ಜನ ಅವರು ಇವರು ಬಂದು 250-300 ಜನ ಇಲ್ಲಿ ತಾಲೂಕು ಕಚೇರಿಯಲ್ಲಿ ಇದು ಮಾಡಿದ್ದಾರೆ. ಕೊರೋನಾ ಇದ್ದಿದ್ರು ಇಲ್ಲ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ತಹಸೀಲ್ದಾರ್ ಅವರು ಎತ್ತೆಚ್ಚಿಕೊಂಡು ದಿನಕ್ಕೆ 25 ಇಲ್ಲ 50 ಜನಕ್ಕೆ ಟೋಕನ್ ವಿತರಣೆ ಮಾಡಿದಾಗ ಅನುಕೂಲ ಆಗುತ್ತೆ. ಸುಮ್ಮನೆ ಜನ ಕಾಟಾಚಾರಕ್ಕೆ ಬಂದು ಇಲ್ಲಿ ಇದು ಮಾಡೋದ್ರಿಂದ ಬೇರೆ ಈ ಕೋವಿಡ್ ಕಾಲದಲ್ಲಿ ಏನೋ ಅನಾಹುತಗಳಾದರೆ ಆ ತಾಲೂಕು ಆಡಳಿತ ನೇರ ಹೊಣೆ ಆಗಿರುತ್ತದೆ. ಇನ್ನು ಇಷ್ಟೆಲ್ಲ ಜನ ಕೊರೋನಾ ನಿಯಮಗಳನ್ನು ಗಾಳಿಗೆ ತೂರಿ ವರ್ತಿಸುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ವಿರಾಮದ ಬಳಿಕ ಅಮುಗ್ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಅಧ್ಯಕ್ಷೆ ವೈಎಸ್ ಮಂಜುಳಾ ಶ್ರೀರಾಮರ ನೇತೃತ್ವದಲ್ಲಿ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ 20 ಕೆರೆಗಳಲ್ಲಿನ ಮೀನುಗಳ ಸಾಗಾಣಿಕೆಗೆ ಹರಾಜು ಪ್ರಕ್ರಿಯೆ ನಡೆಯಿತು. ಹರಾಜು ಪ್ರಕ್ರಿಯೆಯಲ್ಲಿ 31 ಜನ ಪಾಲ್ಗೊಂಡಿದ್ದು 15 ಕೆರೆಗಳು ಹರಾಜಾಗಿದ್ದು 15 ಕೆರೆಗಳಿಗೆ ಒಟ್ಟು 401,808 ರೂಪಾಯಿ ಆದಾಯವಾಗಿದೆ. ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೈಎಸ್ ಮಂಜುಳಾ ಶ್ರೀರಾಮ್ರವರು, ಕೆರೆಗಳನ್ನು ಹರಾಜು ಹಾಕಿಕೊಂಡಿರುವ ಫಲಾನುಭವಿಗಳು ಕಾಲಮಿತಿಯೊಳಗೆ ಮೀನುಗಳನ್ನು ಹಿಡಿದು ಖಾಲಿ ಮಾಡಿ ಹರಾಜಿನ ಒಪ್ಪಂದಕ್ಕೆ ಸಹಕರಿಸಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಅರವಿಂದ್ ರೆಡ್ಡಿ, ಪಿಡಿಒ ಸತ್ಯನಾರಾಯಣ್, ಪಂಚಾಯಿತಿಯ ಎಲ್ಲಾ ಸದಸ್ಯರು ಹಾಗೂ ಸಿಬ್ಬಂದಿ ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕೆಎಫ್ಸಿಎಸ್ಸಿಯಲ್ಲಿ ಕೆಲಸ ಮಾಡುವ ಹಮಾಲಿಗಳ ಬಹುವರ್ಷಗಳ ಬೇಡಿಕೆ ಈಡೇರಲಿ ಎಂದು ಇಂದು ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ತಾಲೂಕು ಹಮಾಲಿ ಸಂಘದ ಅಧ್ಯಕ್ಷ ಟಿ ಸತೀಶ್ ಮಾತನಾಡುತ್ತಾ, ಸುಮಾರು 25-30 ವರ್ಷಗಳಿಂದ ಹಮಾಲಿ ವೃತ್ತಿಯನ್ನೇ ಮಾಡಿಕೊಂಡು ಬಂದಿದ್ದೇವೆ. ಆದರೆ ನಮಗೆ ಸಿಗಬೇಕಾದ ಸೌಲಭ್ಯಗಳು ಕೆಎಫ್ಸಿಎಸ್ಸಿ ಇಲ್ಲಿ ನಾವುಗಳು ನಿತ್ಯವೂ ಕೆಲಸ ಮಾಡಿಕೊಂಡು ಬರುತ್ತಿದ್ದೇವೆ. ಲೋಡಿಂಗ್ ಅನ್ಲೋಡಿಂಗ್ ವೃತ್ತಿಯನ್ನು ಮಾಡಿಕೊಂಡು ಬಂದಿದ್ದೇವೆ. ಆದರೆ ಸರಕು ಸಾಗಾಣಿಕೆದಾರರು ನಮಗೆ ಸಿಗಬೇಕಾದ ಇಎಸ್ಐ ಹಾಗೂ ಪಿಎಫ್ ಸೇರಿದಂತೆ ಗ್ರಾಚ್ಯುಟಿ ಹಣ ಹಾಗೂ ಹೆಚ್ಚುವರಿ ಕೆಲಸಕ್ಕೆ ಹೆಚ್ಚುವರಿ ವೇತನ ನೀಡುವುದು ಯಾವ ಬೇಡಿಕೆಗಳು ಇಲ್ಲಿಯವರೆಗೆ ಈಡೇರಿಲ್ಲ. ಇವುಗಳ ಬೇಡಿಕೆ ಅವಶ್ಯಕವಾಗಿದ್ದು ಮಾನ್ಯ ತಹಸೀಲ್ದಾರರು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಸ್ವೀಕರಿಸಿ ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು ಎಂದರು. ನಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆ ಆಗದೆ ಹೋದರೆ ನಮ್ಮ ಹೋರಾಟ ನಿರಂತರವಾಗಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಏನೇನು ಬೇಡಿಕೆ ಈಡೇರಿಲ್ಲ ನಮಗೆ? ಮೂಲಸೌಕರ್ಯಗಳು ಈಡೇರಿಲ್ಲ. ಆಮೇಲೆ ಯಾರನ್ನ ತೀರೋದ್ರೆ ಅವ್ರಿಗೆ ಪಿ ಎಫ್ ಹಣ ಬರ್ತಾ ಇಲ್ಲ. ಗ್ರಾಚ್ಯುಟಿ ಬರ್ತಾ ಇಲ್ಲ. ಹಾಗಾಗಿ ನಮ್ಮ ಕೆಎಫ್ಸಿಎಸ್ಸಿಯಲ್ಲಿ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ನೀಡುತ್ತಿರುವ ಹಣ ರೂಪಾಯಿ 16 ಆಗಿದ್ದರೂ ಇವತ್ತಿನ ಬೆಲೆ ಏರಿಕೆಯಿಂದಾಗಿ ಹಣ ಸಾಕಾಗುವುದಿಲ್ಲ. ಈ ಹಣದ ಬದಲಾಗಿ 25 ರೂಪಾಯಿಗಳಿಗೆ ಹೇರಿಸಬೇಕಾಗಿದೆ. ಅಲ್ಲದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನೀಡುವ ಆಹಾರದ ಅನ್ಲೋಡಿಂಗ್ ದರವಾದ 8 ರೂಪಾಯಿಗೆ ಬದಲಾಗಿ ಡಿಸೆಂಬರ್ 13 ನಂತರ ಹೆಚ್ಚಳ ಮಾಡುವಂತೆ ಒತ್ತಾಯಿಸಲಾಗಿತ್ತು. ಇವರ ಬೇಡಿಕೆಗಳ ಒತ್ತಾಯದ ಮನವಿಯನ್ನು ಸ್ವೀಕರಿಸಿದ್ದ ತಹಸೀಲ್ದಾರ್ ತೇಜಸ್ವಿನಿ ಮಾತನಾಡಿ, ನಿಮ್ಮ ಬೇಡಿಕೆ ಈಡೇರಲಿ ಎಂದು ಆಶಿಸುತ್ತೇನೆ. ನಿಮ್ಮ ಪರವಾಗಿ ಸರ್ಕಾರದ ಗಮನಕ್ಕೆ ತಂದು ನಿಮ್ಮ ಬೇಡಿಕೆಯನ್ನು ಈಡೇರಿಸುವಂತೆ ಮನವರಿಕೆ ಮಾಡುತ್ತೇನೆ ಎಂದರು. ಪ್ರತಿಭಟನೆಯಲ್ಲಿ ವೀರಭದ್ರಯ್ಯ ರಂಗಸ್ವಾಮಿ, ಲೋಕೇಶ್ ಕುಮಾರ್, ಮಂಜುನಾಥ್, ಹೇಮಂತ್ ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಯ್ಕನಹಳ್ಳಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.